ಸರ್ಕಾರದ ನಿರ್ಣಯ ಸರಿಯಲ್ಲ, ಸರ್ಕಾರದ ನಿರ್ಧಾರವನ್ನ ಖಂಡಿಸುತ್ತೇವೆ ಅಂತ ವೀರಶೈವಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನ ನೀಡಬೇಕು ಅಂತ ಈ ಸಂಬಂಧ ಲಿಂಗಾಯತ ಮತ್ತು ವೀರಶೈವ ಎರಡೂ ಒಂದೇ, ಧರ್ಮ ಒಡೆಯೋದು ಸರಿಯಲ್ಲ ಅಂತ ಈ ರೀತಿಯಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ವೀರಶೈವ ಮಹಾಸಭಾದ ಸಭೆಯ ಬಳಿಕ ಶಾಮನೂರು ಶಿವಶಂಕರಪ್ಪ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮವನ್ನ ಒಡೆಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ವೀರಶೈವ ಲಿಂಗಾಯತ ಅನ್ನೋದು ಕೇಂದ್ರ ಸರ್ಕಾರ ಅದನ್ನ ತೀರ್ಮಾನ ಮಾಡುವಂಥದ್ದಲ್ಲ. ಸರ್ಕಾರದ ನಿರ್ಣಯ ಸರಿಯಾಗಿಲ್ಲ, ರಾಜ್ಯ ಸರ್ಕಾರ ಈ ಬಗ್ಗೆ ಈ ರೀತಿ ನಿರ್ಧಾರ ತೆಗೆದುಕೊಳ್ಬಾರ್ದಿತ್ತು ಅಂತ ವೀರಶೈವ ಸಮಾಜವ ಸಭಾದ ನಂತರ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಎಂಬ ಭೇದ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಧರ್ಮ ಸಂಘಟನೆ ಮಾಡೋದೇ ನಮ್ಮ ಗುರಿ ಎನ್ನುವ ಮಾತನ್ನ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಲಿಂಗಾಯತ ವೀರಶೈವ ಈ ಎರಡು ಒಂದೇ, ವೀರಶೈವ ಸಮಾಜವನ್ನ ಒಡೆಯುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಪ್ರತ್ಯೇಕ ಧರ್ಮದ ವಿಚಾರವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ನೀಡಬೇಕು, ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಎಂಬುದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ವೀರಶೈವ ಹಾಗೆ ಲಿಂಗಾಯತ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡಬಾರ್ದು. ವೀರಶೈವ ಸಮಾಜವನ್ನು ಒಡೆಯುವಂಥದ್ದು ಸರಿಯಲ್ಲ. ವೀರಶೈವ ಬಸವ ತತ್ವ ಅನ್ನುವಂಥ ಪದ ಬಳಕೆ ಏನಿದೆ ಅದನ್ನು ತೆಗೆಯಬೇಕು. ವೀರಶೈವ ಲಿಂಗಾಯತ ಎಂಬ ಭೇದ ನಮ್ಮಲ್ಲಿ ಇಲ್ಲ, ಧರ್ಮ ಸಂಘಟನೆ ಮಾಡೋದೇ ನಮ್ಮ ಗುರಿ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ವೀರಶೈವ ಸಮಾಜವನ್ನು ಈ ರೀತಿ ಒಡೆಯೋದು, ಧರ್ಮದ ಹೆಸರಲ್ಲಿ ಒಡೆಯುವಂಥದ್ದು ಸರಿಯಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವೀರಶೈವ ಬಸವ ತತ್ವ ಅನ್ನೋ ಪದವನ್ನ ತೆಗೆಯಬೇಕು, ಧರ್ಮ ಸಂಘಟನೆ ಮಾಡೋದಷ್ಟೇ ನಮ್ಮ ಗುರಿ, ಈ ರೀತಿ ಧರ್ಮವನ್ನ ಒಡೆಯುವಂಥದ್ದು ಅಲ್ಲ ಅಂತ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ, ವೀರಶೈವ ಲಿಂಗಾಯತ ಬಸವ ತತ್ವ ಅನ್ನೋ ಪದ ಬಳಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಶಾಮನೂರು ಶಿವಶಂಕರಪ್ಪ ಅವರು ಹೇಳಿರುವಂಥದ್ದು ಅಂದ್ರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಟ್ಟಾಗಿ ಧರ್ಮ ಮಾಡಬೇಕು ಅನ್ನುವಂಥದ್ದು ಅಥವಾ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಅವರಿಗೆ ಅಸಮಾಧಾನ ಇದೆಯಾ? ಏನವರ ಅಭಿಪ್ರಾಯ ಆ ವಿಚಾರವಾಗಿ? ಅಖಿಲ ಭಾರತ ವೀರಶೈವ ಮಹಾಸಭಾ ಇವತ್ತು ಒಂದು ರೀತಿ ಸಭೆ ನಡೆಸ್ತು, ಆ ಸಭೆಯಲ್ಲಿ ಒಂದು ನಿರ್ಣಯ ಕೂಡ ತಗೊಂಡ್ರು. ಸರ್ಕಾರದ ನಡೆನ ತೀವ್ರವಾಗಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭೆ ಸೇರಿದವರೆಲ್ಲರೂ ಕೂಡ ಇದರ ಬಗ್ಗೆ ಕೇಂದ್ರಕ್ಕೆ ಮನವಿ ಕೊಡೋದು ಕೂಡ ಹೇಳಿದ್ದಾರೆ. ಆದ್ರೆ ಏನಂದ್ರೆ ಪ್ರತ್ಯೇಕ ಧರ್ಮಕ್ಕೆ ಅವರು ಯಾವುದೇ ರೀತಿಯಾದ ವಿರೋಧವಿಲ್ಲ, ಆದ್ರೆ ಲಿಂಗಾಯತ ಹಾಗೂ ವೀರಶೈವ ಎರಡು ಒಂದೇ ಇದರ ಹೆಸರಲ್ಲಿ ಅವರು ನಮಗೆ ಮಾನ್ಯತೆ ಕೊಡಬೇಕು. ಈ ಹಿಂದೆ ಕೂಡ ಯುಪಿಎ ಸರ್ಕಾರ ಇದ್ದಾಗ ಕೇಂದ್ರಕ್ಕೆ ಮನವಿ ಮಾಡಿದ್ವಿ, ಅದು ತಿರಸ್ಕೃತವಾಗಿದೆ ಅಂತ ಕೆಲವರು ಸುಳ್ಳು ಆರೋಪ ಮಾಡ್ತಾ ಬರ್ತಿದ್ದಾರೆ. ಅದು ಯಾವುದು ಕೂಡ ತಿರಸ್ಕೃತವಾಗಿಲ್ಲ, ನಾವು ಅದರ ವಿಚಾರವಾಗಿ ಮತ್ತೆ ನಾವು ಕೇಂದ್ರಕ್ಕೆ ಮನವಿ ಮಾಡ್ತೀವಿ. ವೀರಶೈವ ಲಿಂಗಾಯತ ಧರ್ಮ ಎರಡೂ ಕೂಡ ಒಂದೇ, ಆದ್ರೆ ಇಲ್ಲಿರೋರು ರಾಜಕೀಯ ಗಿಮ್ಮಿಕೆಗೋಸ್ಕರ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಧರ್ಮ ಅಂತ ಹೇಳಿ ವಿಭಜನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಂದೇ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ ಅನ್ನೋದನ್ನ ಇವತ್ತಿನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಶರತ್, ಇನ್ ಯಾವೆಲ್ಲ ಪ್ರಮುಖ ವಿಚಾರಗಳು ಸಭೆಯಲ್ಲಿ ಚರ್ಚೆಗೆ ಬಂತು? ಪ್ರಮುಖವಾಗಿ ರಾಜ್ಯ ಸರ್ಕಾರದ ನಡೆಯನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದು. ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ತಿಪ್ಪಣ್ಣ ಇರ್ಬೋದು, ಮಾಜಿ ಸಚಿವ ರಾಣಿ ಸತೀಶ್ ಹಾಗೂ ಪ್ರಭಾಕರ್ ಕೋರೆ ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಎಲ್ಲರೂ ಕೂಡ ಸರ್ಕಾರದ ನಡೆಯನ್ನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮಲ್ಲಿ ಅಂದ್ರೆ ವೀರಶೈವ ಲಿಂಗಾಯತ ಮೊದಲಿಂದನೂ ಕೂಡ ಒಂದೇ ಆಗಿತ್ತು, ಅದನ್ನೇ ಇವರು ಈಗ ರಾಜಕೀಯ ಗಿಮ್ಮಿಕೆಗೋಸ್ಕರ ಬೇರೆ ಮಾಡ್ತಾ ಇದ್ದಾರೆ. ಇದು ಬೇರೆ ಪಡಿಸಿರೋ ಬಿಟ್ರೆ ಬೇರೆ ಯಾವುದೇ ರೀತಿ ಆದಂತ ಇಲ್ಲ. ನಾವ್ ಈ ಹಿಂದೆನೆ ಪ್ರತ್ಯೇಕ ಧರ್ಮಕ್ಕೆ ನಮ್ಮ ವಿರೋಧವಿಲ್ಲ, ಯಾಕಂತಂದ್ರೆ ಈ ಹಿಂದೆ ಕೂಡ ಇದೇ ವೀರಶೈವ ಲಿಂಗಾಯತರು ಎಲ್ಲರೂ ಕೂಡ ಇವತ್ತು ಯಾರು ಲಿಂಗಾಯತ ಅಂತ ಏನು ಸಭೆಯಲ್ಲಿ ಬೇರ್ಪಡಿಸೋಕೆ ಒಂದು ರೀತಿ ಸರ್ಕಾರದ ಜೊತೆ ಇದ್ದಾರೆ, ಇವರೆಲ್ಲರೂ ಕೂಡ ಹಿಂದೆ ಸಹಿ ಮಾಡಿದ್ರು. ಆ ಸಹಿ ಮಾಡಿದ್ದ ಪತ್ರದೊಂದಿಗೆ ಕೇಂದ್ರಕ್ಕೆ ಮನವಿ ಕೊಟ್ಟಿದ್ವಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಎಂಬಿ ಪಾಟೀಲ್ ಸೇರಿದಂತೆ ಕೆಲವರು ರಾಜ್ಯ ಸರ್ಕಾರ ಜೊತೆ ಸೇರಿಕೊಂಡು ನಮ್ಮನ್ನ ಬೇರೆ ಪಡಿಸಿದ್ದಾರೆ. ನಾವು ಬಸವ ತತ್ವನ ಒಪ್ಪುತ್ತೇವೆ, ನಾವಷ್ಟೇ ಅಲ್ಲ ಇಡೀ ವಿಶ್ವವೇ ಒಪ್ಪುತ್ತೆ ಅನ್ನೋದು ಕೂಡ ಸಾರಿ ಸಾರಿ ಹೇಳ್ತಾ ಇರುವಂತದ್ದು. ನಾವು ಇದನ್ನ ಮತ್ತೊಮ್ಮೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೂ ಕೂಡ ಮೆಮೊರಂಡಮ್ ಸಲ್ಲಿಸ್ತೇವೆ, ಮತ್ತೆ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಸಲ್ಲಿಸ್ತೇವೆ. ವೀರಶೈವ ಲಿಂಗಾಯತ ಎರಡು ಅಂತಂದ್ರೆ ಒಂದೇ, ನಮಗೆ ಪ್ರತ್ಯೇಕ ಧರ್ಮ ನೀಡಬೇಕು, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಆದ್ರೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಬಳಸೋದ್ರಲ್ಲಿ ತುಂಬಾ ತಪ್ಪಿದೆ ಅಂತ ಹೇಳಿದ್ರು.
ಶರತ್ ಅಂದ್ರೆ ಈ ಸಂಬಂಧ ಹೊಸದಾಗಿ ಪತ್ರ ಬರೆಯೋದ್ರ ಬಗ್ಗೆ ಏನಾದ್ರೂ ನಿರ್ಣಯವನ್ನ ತೆಗೆದುಕೊಳ್ಳಾಯ್ತಾ, ಮತ್ತೆ ಮನವಿಯನ್ನೇನಾದ್ರೂ ಮಾಡ್ಕೊಳ್ತಾರಾ ಆ ಸಂಬಂಧ? ಹೌದು, ಏಕೆಂದ್ರೆ ಈಗಾಗಲೇ ಪ್ರಭಾಕರ್ ಕೋರೆ ಕೂಡ ಈಗಾಗಲೇ ಸಂಸದರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಕೇಂದ್ರಕ್ಕೆ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀವಿ. ನಾವು ಈ ಹಿಂದೆ ಏನು ಸಲ್ತಿದ್ವಿ ವೀರಶೈವ ಲಿಂಗಾಯತ ಎರಡು ಸೇರಿ ಎರಡಕ್ಕೂ ಕೂಡ, ಅಂದ್ರೆ ವೀರಶೈವ ಲಿಂಗಾಯತ ಎರಡು ಒಂದೇ, ಅದಕ್ಕೆ ಪ್ರತ್ಯೇಕ ಧರ್ಮ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿ ಈಗಲೂ ಕೂಡ ನಾವು ಪ್ರತ್ಯೇಕ ಧರ್ಮಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ. ರಾಜ್ಯ ಸರ್ಕಾರ ನಮ್ಮನ್ನ ಒಡಿತಾ ಇದೆ, ಅದೆಲ್ಲದನ್ನೂ ಕೂಡ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ವೀರಶೈವ ಲಿಂಗಾಯತ ಧರ್ಮ ಎರಡು ಒಂದೇ ಅಂತ ಮತ್ತೊಮ್ಮೆ ಕೇಂದ್ರಕ್ಕೆ ಮನವಿ ಮಾಡ್ಕೊಳ್ಳೋದಾಗಿ ಇವತ್ತಿನ ನಿರ್ಣಯ ಕೈಗೊಳ್ಳಲಾಗಿದೆ. ಶರತ್, ಇನ್ನು ಈ ಸಭಾದಲ್ಲಿ ಯಾವೆಲ್ಲ ಪ್ರಮುಖ ಮಠಾಧೀಶರು ಆಗಮಿಸಿದ್ರು, ಹಾಗೆ ಅವರು ಯಾವ ತರದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು? ಅವರು ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಕ್ಕೆ ಒಪ್ಕೊಂಡ್ರ ಹೇಗೆ? ಅಖಿಲ ಭಾರತ ವೀರಶೈವ ಮಹೋತ್ಸವದ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪ ಹಾಗೂ ಉಪಾಧ್ಯಕ್ಷರಾದಂತಹ ತಿಪ್ಪಣ್ಣ, ಹಾಗೆ ಸಂಸದರಾದ ಪ್ರಭಾಕರ್ ಕೋರೆ, ಮಾಜಿ ಸಚಿವ ರಾಣಿ ಸತೀಶ್ ಹಾಗೂ ಕ್ರಾಂತಿ ಮಠ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರು, ರಾಜ್ಯದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ರು. ಇದರ ಜೊತೆಗೆ ತೆಲಂಗಾಣ ಮಹಾರಾಷ್ಟ್ರದ ಕೆಲ ಸದಸ್ಯರು ಕೂಡ ಇಲ್ಲಿ ಪಾಲ್ಗೊಂಡಿದ್ರು. ಎಲ್ಲರಲ್ಲೂ ಕೂಡ ಒಂದೇ ಆಗಿತ್ತು, ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ವಿರೋಧಿಸಿದ್ರು. ಏಕೆಂದ್ರೆ ಆತುರದ ನಿರ್ಧಾರ, ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಅಂದ್ರೆ ವೀರಶೈವ ಲಿಂಗಾಯತ ಎರಡನ್ನೂ ಕೂಡ ಒಡೆಯಲಾಗಿದೆ. ಅದೆಲ್ಲ ಎಲ್ಲರೂ ಕೂಡ ಇದನ್ನ ಕಟುವಾಗಿ ಖಂಡಿಸಿದ್ರು. ನಮ್ಗೆ ಬೇಕಾಗಿರುವಂತದ್ದು ವೀರಶೈವ ಲಿಂಗಾಯತ ಎರಡು ಒಂದೇ. ನಾವು ಕೂಡ ಬಸವ ತತ್ವನ ಒಪ್ಪುತ್ತೇವೆ, ನಾವು ಯಾವತ್ತೂ ಕೂಡ ಬಸವ ತತ್ವನ ವಿರೋಧಿಸಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಪ್ರತ್ಯೇಕ ಧರ್ಮಕ್ಕೆ ನಾವು ವೀರಶೈವ ಲಿಂಗಾಯತ ಹೆಸರಲ್ಲೇ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ನಾವು ಕೂಡ ಕೇಂದ್ರಕ್ಕೆ ಮನವಿ ಮಾಡೋದಾಗಿ ಹೇಳಿದ್ದಾರೆ. ಓಕೆ ಓಕೆ ಶರತ್, ಧನ್ಯವಾದ.